ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರದ ವಿರುದ್ಧ ವಾರ ಆರಂಭ ಆಗಿದೆ. ಏನದು ವಾರ್? ದೋಸ್ತಿ ನಾಯಕರ ವಾರ್ ಇದು. ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿಯಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ವಾರ್ ಆರಂಭಿಸಿದ್ದಾರೆ. ಇಂದು ಆಗಬೇಕಿದ್ದ ದಾಖಲೆ ಬಿಡುಗಡೆ ಮುಂದೂಡಿಕೆಯಾಗಿದೆ ಅನ್ನುವಂತ ಮಾಹಿತಿ ಇದೆ. ಜಂಟಿಯಾಗಿ ಕೆಲವೊಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಇಡೀ ಕಾಂಗ್ರೆಸ್ ಸರ್ಕಾರವನ್ನು ಲೋಲ ಕಲ್ಲೋಲ ಮಾಡುವಂತ ಪ್ಲಾನ್ ದೋಸ್ತಿ ನಾಯಕರದ್ದಾಗಿತ್ತು. ಈಗ ದೋಸ್ತಿ ನಾಯಕರು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ, ಆ ಮೂಲಕ ಚೆಕ್ಮೇಟ್ ಇಡ್ತೀವಿ ಸರ್ಕಾರಕ್ಕೆ ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಸಡನ್ ಆಗಿ ಅದು ಮುಂದೂಡಿಕೆಯಾಗಿದೆ. ಆ ದಾಖಲೆಗಳು ಹಾಗಾದರೆ ಯಾರ ಬಗ್ಗೆ ಇರಬಹುದು? ಯಾರ ದಾಖಲೆಗಳನ್ನು ಜಂಟಿಯಾಗಿ ಬಿಡುಗಡೆ ಮಾಡಿ ದೋಸ್ತಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಟಕ್ಕರನ್ನು ಕೊಡಬಹುದು? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಡಿಸಿಎಂ ಡಿಕೆಶಿ ಸೇರಿ ಮೂವರು ಸಚಿವರ ವಿರುದ್ಧ ದಾಖಲೆಗಳ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಚಲುವರಾಯಸ್ವಾಮಿ ಸೇರಿ ಇನ್ನಿಬ್ಬರು ಸಚಿವರ ವಿರುದ್ಧ ದಾಖಲೆಗಳ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆಂತೆ ಬಿಜೆಪಿ ನಾಯಕರು. ಸಚಿವರು ನಡೆಸಿದ್ದಾರೆನ್ನಲಾದ ವರ್ಗಾವಣೆ ದಂಧೆಯ ದಾಖಲೆಗಳಂತೆ ಅವು. ವರ್ಗಾವಣೆ ದಂಧೆ ಮತ್ತೆ ಮುನ್ನೆಲೆಗೆ ಬಂತು. ಡಿಸಿಎಂ ಡಿಕೆಶಿ ಸೇರಿ ಮೂವರು ಸಚಿವರು ವರ್ಗಾವಣೆ ದಂಧೆಯನ್ನು ನಡೆಸಿದ್ದಾರಂತೆ, ಆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಂತೆ. ಚಲುವರಾಯಸ್ವಾಮಿ ಸೇರಿ ಇನ್ನಿಬ್ಬರು ಸಚಿವರು ವರ್ಗಾವಣೆ ದಂಧೆ ನಡೆಸಿರುವಂತ ಮಹತ್ವದ ದಾಖಲೆಗಳೀಗ ಜಂಟಿ ಕಾರ್ಯಾಚರಣೆಗೆ ದೋಸ್ತಿ ನಾಯಕರಿಗೆ ಸಿಕ್ಕಿದೆ. ಡಿಸಿಎಂ ಡಿಕೆಶಿ ಸೇರಿ ಮೂವರು ಸಚಿವರು ಈ ಹಗರಣದಲ್ಲಿದ್ದಾರೆ. ಈ ಹಗರಣಗಳು ಈಗ ಬಿಜೆಪಿ ಜೆಡಿಎಸ್ ನಾಯಕರ ಕೈ ಸೇರಿವೆ. ಹೀಗಾಗಿ ಇಡೀ ಕಾಂಗ್ರೆಸ್ ಸರ್ಕಾರವನ್ನ ಅಲುಗಾಡಿಸುವಂತ ಮಹತ್ವದ ದಾಖಲೆಗಳನ್ನ ಇಂದು ಬಿಡುಗಡೆ ಮಾಡಬೇಕಾಗಿತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಆದರೆ ಸಡನ್ ಆಗಿ ಪ್ಲಾನ್ ಚೇಂಜ್ ಆಗಿದೆ, ದಾಖಲೆಗಳ ಬಿಡುಗಡೆ ಮುಂದೂಡಿಕೆಯಾಗಿದೆ. ಡಿಕೆ ಶಿವಕುಮಾರ್ ಸೇರಿದಂತೆ ಮೂವರು ಸಚಿವರು, ಒಬ್ಬರ ಹೆಸರು ಹೇಳಿದ್ದೀವಿ ಚಲುವರಾಯಸ್ವಾಮಿ, ಇನ್ನಿಬ್ರು ಇದ್ದಾರೆ. ಆ ಇಬ್ರು ಕೂಡ ಸಚಿವ ಸಂಪುಟದ ಸಹೋದ್ಯೋಗಿಗಳೇ. ಎಲ್ಲ ಸಚಿವರು ಸೇರಿಕೊಂಡು ವರ್ಗಾವಣೆ ದಂಧೆ ಮಾಡಿದಾರಂತೆ. ಆ ದಾಖಲೆಗಳು ಈಗ ಬಿಜೆಪಿ ಜೆಡಿಎಸ್ ನಾಯಕರ ಕೈಯಲ್ಲಿದೆಯಂತೆ. ಈ ಹಿಂದೆ ಒಂದ್ಸರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಧಾನಸೌಧದ ಮುಂದೆ ನಿಂತು ಒಂದು ಪೆನ್ ಡ್ರೈವ್ ತೋರಿಸಿದ್ರು. ಈ ಪೆನ್ ಡ್ರೈವ್ ಅಲ್ಲಿ ಇದೆ ವರ್ಗಾವಣೆ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅಂತ. ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ವೈ ಎಸ್ ಟಿ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ವರ್ಗಾವಣೆ ದಂಧೆಯಲ್ಲಿ ಅಂತ. ಸೊ ಹೊಸ ತೆರಿಗೆ ವಿಧಿಸ್ತಾ ಇದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಅಂತ ಆರಂಭದಲ್ಲೇ ಸರ್ಕಾರದ ವಿರುದ್ಧ ಗುಡುಗಿದ್ರು. ನನ್ನ ಹತ್ರ ದಾಖಲೆಗಳಿದೆ ಅಂತ ಒಂದು ಪೆನ್ ಡ್ರೈವ್ ತೋರಿಸಿದ್ರು. ಬಟ್ ಆ ಪೆನ್ ಡ್ರೈವ್ ಇವತ್ತಿನವರೆಗೂ ಇನ್ನೂ ಬಿಡುಗಡೆ ಆಗಲಿಲ್ಲ. ಆದರೆ ಈಗ ಒಂದಷ್ಟು ದಾಖಲೆಗಳು ದೇವರಾಜೇಗೌಡ ಬಳಿ ಇದ್ವಂತೆ. ಆ ದೇವರಾಜೇಗೌಡ ಬಳಿ ಇದ್ದಂಥ ದಾಖಲೆಗಳೀಗ ಬಿಜೆಪಿ ಜೆಡಿಎಸ್ ನಾಯಕರ ಕೈ ಸೇರಿದೆಯಂತೆ. ಅವರು ಅದನ್ನು ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಬಟ್ ಕೊನೆಯ ಟೈಮಲ್ಲಿ ಅದು ಮುಂದೂಡಿಕೆ ಮಾಡಲಾಗಿದೆ. ಟೈಮ್ ಕಾಯ್ತಿದ್ದಾರೇನೋ, ಆ ಟೈಮ್ ನೋಡಿ ಬಿಡುಗಡೆ ಮಾಡಬೇಕು ಅಂತಿದ್ದಾರೇನೋ. ನೋಡಿದ್ವಲ್ಲ ಅಶ್ಲೀಲ ವಿಡಿಯೋಗಳು ಸಿಕ್ಕಿದ್ಯಾವಾಗೋ ಬಿಟ್ಟಿದ್ಯಾವಾಗೋ, ಆ ಬಗ್ಗೆ ಮಾಹಿತಿ ಇದ್ದವರು ಕೂಡ ಸುಮ್ಮನೆ ಕೂತಿದ್ರು. ಟೈಮ್ ಬೇಕಿತ್ತು ಅವ್ರಿಗೆ, ಟೈಮ್ಗಾಗಿ ಕಾಯ್ತಾ ಇದ್ರು. ಹಾಗೆ ಇದು ಇರಬಹುದು, ಕರೆಕ್ಟಾಗಿ ಟೈಮ್ ನೋಡಿ ಗಾಳ ಹಾಕಬೇಕು ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಕಾಯ್ತಾ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಈಗ ಚಲುವರಾಯಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ಸಚಿವರನ್ನು ಒಳಗೊಂಡಂಥ ತೆರಿಗೆ ವರ್ಗಾವಣೆ ದಂಧೆಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಂಥ ದೋಸ್ತಿ ನಾಯಕರು ಇವತ್ತ್ಯಾಕೋ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಯಾವಾಗ